ನೂರು ಗುಡಿಯ ಸುತ್ತೋದಕ್ಕಿಂತ ಅರಿಯದ ಪೂಜೆಯನ್ನು ಮಾಡೋದಕ್ಕಿಂತ ಭಕ್ತಿ ಭಾವದ ನಾಮಸ್ಮರಣೆಯೇ ಮೇಲಲ್ಲದೆ ಬಂದ ಕಷ್ಟ ಬಂದು ಹೋಗಲಿ ಚಿಂತೆ ಹೊತ್ತು ನಾ ಏನು ಮಾಡಲಿ ರಾಘವೇಂದ್ರ ನೆನೆದರೆ ಹಿತವಲ್ಲವೇ ಮನವೇ ರಾಘವೇಂದ್ರರ ನೆನೆಯುವುದೇ ಹಿತವಲ್ಲವೇ ರಾಘವೇಂದ್ರ ಎಂದರೆ ಕಷ್ಟಗಳು ದೂರ ರಾಯರು ಎಂದರೆ ಬದುಕೇ ಬಂಗಾರ ತುಂಗೆಯಲ್ಲಿ ಸ್ನಾನ ರಾಯರ ದರ್ಶನದಿಂದ ಬದುಕೇ ಪಾವನವಾಗುತ್ತೆ ಮಂತ್ರಾಲಯವೇ ಭಕ್ತರ ಪಾಲಿನ ಭಗವಂತನ ಆಲಯ ಕಷ್ಟ ನೋವು ನಲಿವು ಸುಖ ದುಃಖಗಳನ್ನು ಕಳೆಯುವುದಕ್ಕೆ ಇದೊಂದೇ ದಿವ್ಯ ಸಾನ್ನಿಧ್ಯ ಜಗದ್ವಿಖ್ಯಾತ ಮಂತ್ರಾಲಯದ ಬಗ್ಗೆ ತಿಳಿಯದವರಿಲ್ಲ ಇಲ್ಲಿನ ಪವಾಡವನ್ನು ಅರಿಯದವರಿಲ್ಲ ಆದರೆ ಮಂತ್ರಾಲಯಕ್ಕೆ ಬಂದವರು ಬಿಚ್ಚಾಲೆಗೆ ಹೋಗಲೇಬೇಕು ಮಂತ್ರಾಲಯದಲ್ಲಿ ಸಿಗುವ ಮೋಕ್ಷಕ್ಕೆ ಈ ಬಿಚ್ಚಾಲೆಯಿಂದಲೇ ರಹದಾರಿ ಈ ಬಗ್ಗೆ ಹೇಳ್ತಾ ಹೋಗ್ತೀವಿ ಈ ವಿಡಿಯೋ ಮೂಲಕ ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಮಂತ್ರಾಲಯದ ಮೊದಲ ಹೆಸರು ಮಂಚಾಲಯ ಮಂಚಾಲಮ್ಮ ಎಂಬ ಲಿಂಗವಂತೆ ಅಂದರೆ ಇಷ್ಟಲಿಂಗಾರಾಧಕೆಯ ಸ್ಥಳವಿದು ಇದೇ ಸ್ಥಳದಲ್ಲಿ ಶ್ರೀರಾಮ ತಂಗಿ ಹೋಗಿದ್ದರು ಸೀತಾಮಾತೆಯ ಜೊತೆ ರಾಮಚಂದ್ರ ವಿಶ್ರಮಿಸಿದ್ದರು ಇಂತಹ ಪುಣ್ಯ ಭೂಮಿಯಲ್ಲಿ ನೆಲೆ ನಿಂತಿರೋರು ಪರಮಗುರು ಗುರು ರಾಘವೇಂದ್ರ ಶ್ರೀಗಳು ಇದೇ ಸ್ಥಳದಲ್ಲೇ ಮಂಚಾಲಮ್ಮ ನೆಲೆಸಿದ್ದಳಂತೆ ಈ ಸ್ಥಳವೇ ನನ್ನ ಬೃಂದಾವನಕ್ಕೆ ಬೇಕು ಅಂತ ಇಷ್ಟಲಿಂಗಾರಾಧಕೆಯಿಂದ ಈ ಜಾಗವನ್ನು ಪಡೆದಿದ್ದರಂತೆ ರಾಯರು ಇದೇ ಕಾರಣಕ್ಕೆ ಇಂದಿಗೂ ಶ್ರೀರಾಯರನ್ನು ದರ್ಶನ ಮಾಡುವ ಮೊದಲು ಮಂಚಾಲಮ್ಮನ ದರ್ಶನವನ್ನು ಪಡೆಯಬೇಕು ಇಲ್ಲಿಂದಲೇ ರಾಯರನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಹೆಜ್ಜೆ ಹಾಕಬೇಕು ಅಪ್ಪಣ್ಣಾಚಾರ್ಯರು ಶ್ರೀರಾಯರಿಗಿಂತ ಎರಡು ವರ್ಷ ವಯಸ್ಸಿನಲ್ಲಿ ದೊಡ್ಡವರು ಆದರೆ ರಾಘವೇಂದ್ರ ಸ್ವಾಮಿಗಳ ಅಪಾರ ಜ್ಞಾನ ದೈವಿ ಶಕ್ತಿಯ ಮುಂದೆ ತುಂಬ ಚಿಕ್ಕವರು ಹಾಗಂತ ಅಪ್ಪಣ್ಣಾಚಾರ್ಯರೇನು ಸಾಮಾನ್ಯರಲ್ಲ ವೇದ ಹಾಗೂ ಉಪನಿಷತ್ತನ್ನು ಅರೆದು ಕುಡಿದಿದ್ದವರು ತನ್ನ ವಿದ್ಯಾರ್ಥಿಗಳಿಗೆ ಸನ್ಯಾಸಿಗಳ ಜೀವನದ ಕಷ್ಟ ಹೇಗಿರುತ್ತೆ ಭಿಕ್ಷೆ ಬೇಡಿ ಹೇಗೆಲ್ಲ ಜೀವನವನ್ನು ನಡೆಸ್ತಾರೆ ಅನ್ನೋದರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಆಸೆಯಾಗುತ್ತೆ ಅವರಿಗೊಮ್ಮೆ ಅದಕ್ಕೆಂದೇ ಎಲ್ಲ ಶಿಷ್ಯರಿಗೂ ಬಗಲಿಗೆ ಜೋಳಿಗೆ ಹಾಕಿಕೊಂಡು ಭಿಕ್ಷೆ ಬೇಡಿ ಬರೋದಕ್ಕೆ ಹೇಳಿ ಕಳಿಸ್ತಾರೆ ಭಿಕ್ಷೆಗೆ ಹೋಗಿದ್ದ ಶಿಷ್ಯರೆಲ್ಲ ಬೇಡಿ ತಂದಿದ್ದನ್ನು ಗುರುಗಳ ಕೈಗಿಡುತ್ತಾರೆ ಅದನ್ನು ನೋಡಿದ ಅಪ್ಪಣ್ಣಾಚಾರ್ಯರು ಒಂದು ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿ ಅಲ್ಲೇ ಇರುವ ಅಂಟಿನ ಮರವೊಂದಕ್ಕೆ ಕಟ್ಟುತ್ತಾರೆ ಇದಾದ ಕೆಲವೇ ಹೊತ್ತಲ್ಲಿ ಪವಾಡವೊಂದು ನಡೆದು ಹೋಗುತ್ತೆ ಅಂಟಿನ ಮರಕ್ಕೆ ಕಟ್ಟಿದ ಅಕ್ಕಿ ಅನ್ನವಾಗಿ ಬೆಂದು ಹೋಗಿರುತ್ತೆ ಭಿಕ್ಷೆಯನ್ನು ಬೇಡಿ ತಂದಿದ್ದ ಅಕ್ಕಿ ಯಾವಾಗ ಅನ್ನವಾಯಿತು ಅಪ್ಪಣ್ಣಾಚಾರ್ಯರು ತಮ್ಮ ಪ್ರವಚನವನ್ನು ಅರ್ಧಕ್ಕೆ ನಿಲ್ಲಿಸುತ್ತಾರೆ ಇದನ್ನು ಕಂಡ ರಾಘವೇಂದ್ರ ಸ್ವಾಮಿಗಳು ತಮ್ಮ ದೈವಶಕ್ತಿಯಿಂದ ಅಪ್ಪಣ್ಣಾಚಾರ್ಯರನ್ನು ಮುಟ್ಟಿ ಆಶೀರ್ವಾದ ಮಾಡ್ತಾರಂತೆ ಅಂದಿನಿಂದ ಈ ಊರಿಗೆ ಬಿಚ್ಚಾಲೆ ಅನ್ನೋ ಹೆಸರು ಬಂತು ಮಂತ್ರಾಲಯದಲ್ಲಿರುವ ರಾಯರ ಮಹಿಮೆ ಈ ಬಿಚ್ಚಾಲೆಯಲ್ಲೂ ಇದೆ ಅನ್ನೋದು ಭಕ್ತರ ನಂಬಿಕೆ ಮಂತ್ರಾಲಯದಂತೆ ಬಿಚ್ಚಾಲೆಯಲ್ಲೂ ಬೃಂದಾವನವಿದೆ ಒಂದು ದಿನ ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಬಂದಿದ್ದ ರಾಘವೇಂದ್ರ ಸ್ವಾಮಿಗಳು ಏಕಶಿಲೆಯಲ್ಲಿ ಕೆತ್ತಿದ ಮೂರ್ತಿಯನ್ನು ತುಂಗಭದ್ರಾ ನದಿ ದಡದಲ್ಲಿ ಸ್ಥಾಪಿಸಬೇಕು ನಂತರ ಅದೇ ಜಾಗದಲ್ಲಿ ನಿತ್ಯವೂ ಆಚರಣೆ ನಡೆಯಬೇಕು ಅಂತ ಸೂಚನೆ ನೀಡಿದ್ದರಂತೆ ಇದನ್ನು ಶಿರಸಾವಹಿಸಿ ಮಾಡಿದ ಅಪ್ಪಣ್ಣಾಚಾರ್ಯರು ನದಿಯ ದಡದಲ್ಲಿ ಮೂರ್ತಿಯನ್ನು ನಿರ್ಮಿಸಿದರು ಇಲ್ಲಿಯೂ ಸಹ ಪ್ರತಿ ವರ್ಷ ರಾಯರ ಆರಾಧನೆ ವಿಜೃಂಭಣೆಯಿಂದ ನಡೆಯುತ್ತೆ ಬಿಚ್ಚಾಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಇಂದಿಗೂ ಇದೆ ಮಹಾಮಹಿಮ ರಾಘವೇಂದ್ರ ಸ್ವಾಮಿಗಳು ಸುಮಾರು 12 ವರ್ಷಗಳ ಕಾಲ ಇದೇ ಮನೆಯಲ್ಲಿ ವಾಸವಿದ್ದರು ಈಗಲೂ ಇಲ್ಲಿ ಆಂಜನೇಯ ಹಾಗೂ ನಾಗದೇವರು ನೆಲೆ ನಿಂತಿದ್ದಾರೆ ಅಲ್ಲದೆ ರಾಘವೇಂದ್ರ ಸ್ವಾಮಿ ಮಲಗುತ್ತಾ ಇದ್ದ ಸ್ಥಳವನ್ನು ಗುರುತಿಸಿಡಲಾಗಿದೆ ಅಚ್ಚರಿಯ ಸಂಗತಿಯೆಂದೇ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗೆ ಚಟ್ನಿಯನ್ನು ಮಾಡೋಕೆ ಬಳಸ್ತಾ ಇದ್ದ ರುಬ್ಬುವ ಗುಂಡು ಇಂದಿಗೂ ಇದೆ ಒಮ್ಮೆ ನವಾಬ ಸಿದ್ಧಿ ಮಸೂದ್ ಖಾನ್ ಗುರುಗಳ ಮಹಿಮೆಯನ್ನು ಅರಿಯೋದಕ್ಕೆ ಪರೀಕ್ಷೆಯನ್ನು ನೋಡುತ್ತಾನೆ ಶ್ರೀಗಳು ಮೂಲರಾಮನ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡುತ್ತಿರುವ ಹೊತ್ತಿಗೆ ಬಂದವನು ಬಟ್ಟೆ ಹೊದಿಸಿದ ತಟ್ಟೆಯನ್ನು ಸೇವಕರಿಂದ ತರಿಸಿ ಶ್ರೀಗಳ ಮುಂದಿಡುತ್ತಾನೆ ಆ ತಟ್ಟೆಯೊಳಗೆ ಯಾರಿಗೂ ಗೊತ್ತಾಗದಂತೆ ಮಾಂಸದ ತುಂಡುಗಳನ್ನಿಟ್ಟಿರ್ತಾನೆ ಲೋಕವನ್ನೇ ಅರಿತಿದ್ದ ರಾಯರಿಗೆ ತಮ್ಮ ಕಣ್ಣು ಮುಂದೆ ಇರೋದನ್ನು ಅರಿಯೋದನ್ನು ಕಷ್ಟವಾಗುತ್ತಾ ಶ್ರೀ ಮೂಲರಾಮನಿಗೆ ಪ್ರಾರ್ಥನೆ ಮಾಡಿದ ರಾಯರು ಕಮಂಡಲದಲ್ಲಿನ ತೀರ್ಥವನ್ನು ಬಟ್ಟೆ ಹೊದಿಸಿದ ತಟ್ಟೆಯ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ನಂತರ ಬಟ್ಟೆಯನ್ನು ತೆಗೆಯುವಂತೆ ನವಾಬನಿಗೆ ಹೇಳ್ತಾರೆ
ಮಾಂಸದ ತುಂಡುಗಳನ್ನಿಟ್ಟಿದ್ದ ನವಾಬ ಈ ಕುತಂತ್ರದ ಆಟದಲ್ಲಿ ನಾನೇ ಗೆದ್ದೆ ಅಂತ ಮನಸ್ಸಲ್ಲೇ ಖುಷಿಪಟ್ಟಿದ್ದ. ಆದರೆ ತಟ್ಟೆ ಮೇಲಿದ್ದ ಬಟ್ಟೆ ತೆಗೆಯುತ್ತಿದ್ದಂತೆ ದಿಗ್ಭ್ರಾಂತನಾದ. ಮಾಂಸದ ಬದಲು ರಸಪೂರಿತ ಹಣ್ಣುಗಳು ಕಂಗೊಳಿಸ್ತಾ ಇದ್ದವು ತಟ್ಟೆಯಲ್ಲಿ. ಇದನ್ನು ಕಂಡ ನವಾಬ ಆಶ್ಚರ್ಯಚಕಿತನಾದ. ಶ್ರೀಗಳ ಪವಾಡವನ್ನು ಅರಿತು ರಾಯರಲ್ಲಿ ಕ್ಷಮೆಯಾಚಿಸಿದ. ತಾನು ಮಾಡಿದ ಪಾಪದ ಫಲವಾಗಿಯೇ ಮಂಚಾಲಯ ಜಾಗವನ್ನು ಶ್ರೀಮಠಕ್ಕೆ ನೀಡಿದ. ರಾಯರು ಅಲ್ಲೇ ನೆಲೆ ನಿಂತು ಇಂದಿಗೂ ಭಕ್ತರನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.